ಎಲ್ಲರಿಗೂ ನಮಸ್ಕಾರ ನಾನು ಮಲ್ಲಿಕಾ ಇವತ್ತಿನ ದಿನ ನಾನು ಕನಸಿನಲ್ಲಿ ಹೂವನ್ನು ಕಂಡರೆ ಏನರ್ಥ ಎಂಬುದನ್ನು ತಿಳಿಸ್ತೀನಿ ಮಲಗುವ ಸಮಯದಲ್ಲಿ ನಾವು ಹಲವಾರು ರೀತಿಯ ಕನಸುಗಳನ್ನು ನೋಡುತ್ತೇವೆ ಕೆಲವೊಮ್ಮೆ ನಾವು ಕನಸಿನಲ್ಲಿ ವಿವಿಧ ರೀತಿಯ ಹೂವನ್ನು ನೋಡುತ್ತೇವೆ ನೀವು ಕಂಡ ಹೂಗಳ ಕನಸು ಯಾವ ರೀತಿಯ ಫಲವನ್ನು ನೀಡುತ್ತದೆ ಎಂಬುದನ್ನು ತಿಳಿಸ್ತೀನಿ ನಿಮ್ಮ ಕನಸಿನಲ್ಲಿ ಕಮಲದ ಹೂವನ್ನು ಕಂಡರೆ ತುಂಬಾ ಒಳ್ಳೆಯದು ಕಮಲದಲ್ಲಿ ಲಕ್ಷ್ಮೀದೇವಿ ನೆಲೆಸಿರೋದ್ರಿಂದ ಮಂಗಳಕರ ಚಿಹ್ನೆಯಾಗಿರುತ್ತದೆ ಈ ಕನಸು ಸಂಪತ್ತನ್ನು ಸೂಚಿಸುತ್ತದೆ ಮಲ್ಲಿಗೆ ಹೂವನ್ನು ಕನಸಿನಲ್ಲಿ ಕಂಡರೆ ಅದು ಶುಭ ಸಂಕೇತವಾಗಿದೆ ಇದು ಭವಿಷ್ಯದಲ್ಲಿ ಹೊಳೆಯುವ ಅದೃಷ್ಟವನ್ನು ಸೂಚಿಸುತ್ತದೆ ಜೊತೆಗೆ ಜೀವನದಲ್ಲಿ ಬದಲಾವಣೆ ಮತ್ತು ಸಂತೋಷವನ್ನು ಸೂಚಿಸುತ್ತದೆ ಕನಸಿನಲ್ಲಿ ಹೂವಿನ ಹಾರವನ್ನು ನೋಡುವುದು ಮನೆಯಲ್ಲಿ ಶುಭ ಕಾರ್ಯದ ಸಂಕೇತವಾಗಿದೆ ಇದು ಮದುವೆ ಅಥವಾ ಪೂಜೆ ಇತ್ಯಾದಿಗಳಿಗೆ ಸಂಬಂಧಿಸಿರುತ್ತದೆ ನಿಮ್ಮ ಕನಸಿನಲ್ಲಿ ಗುಲಾಬಿ ಹೂವನ್ನು ಕಂಡಿದ್ದರೆ ಅದು ಪ್ರೀತಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯುವ ಸಂಕೇತವಾಗಿದೆ ಕನಸಿನಲ್ಲಿ ದುಂಡು ಮಲ್ಲಿಗೆ ಹೂವನ್ನು ಕಂಡಿದ್ದರೆ ಮುಂಬರುವ ದಿನಗಳಲ್ಲಿ ನೀವು ಅತಿಥಿಯಾಗಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಗೌರವವನ್ನು ಪಡೆಯುತ್ತೀರಿ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಚೆಂಡು ಹೂವನ್ನು ಕಂಡರೆ ತುಂಬಾ ಮಂಗಳಕರವಾಗಿದೆ ಏಕೆಂದರೆ ಚೆಂಡು ಹೂವಿನ ಮಾಲೆಯನ್ನು ಹೆಚ್ಚಾಗಿ ದೇವರಿಗೆ ಅರ್ಪಿಸಲಾಗುತ್ತದೆ ಇದರರ್ಥ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಿಂದ ದೇವಾಲಯದಲ್ಲಿ ಪೂಜೆ ಅಥವಾ ಇತರ ಪುಣ್ಯ ಕಾರ್ಯಗಳು ನಡೆಯುತ್ತವೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಹಳೆಯ ಅಥವಾ ಒಣಗಿದ ಹೂಗಳನ್ನು ನೋಡುವುದು ಅಶುಭವೆಂದು ಸೂಚಿಸುತ್ತದೆ ಇದರ ಅರ್ಥವು ನಿಮ್ಮ ಆಪ್ತರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಮತ್ತು ಅವರೊಂದಿಗೆ ಬಿರುಕು ಹೊಂದುವ ಸಮಯವನ್ನು ಸೂಚಿಸುತ್ತದೆ ಆದ್ದರಿಂದ ಯಾರೊಂದಿಗಾದರೂ ಎಚ್ಚರಿಕೆಯಿಂದ ಮಾತನಾಡಿ ನಿಮ್ಮ ಕನಸಿನಲ್ಲಿ ಹೂಗಳಿಂದ ಕೂಡಿದ ಉದ್ಯಾನವನ್ನು ನೋಡಿದರೆ ನಿಮ್ಮ ಜೀವನವು ಸುಖಮಯವಾಗಿ ಸಾಗುತ್ತೆ ಎನ್ನುವುದನ್ನು ಸೂಚಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶಾರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸರ್ವೇ ಜನ ಭವಂತು